ಗಾಡಿ ಬಿದ್ದೋಗಿದೆ ಗುರು. ಕಾಮನ್ ಮೊಬೈಲ್ನ ಭದ್ರವಾಗಿ ಇಡ್ಕೋಬೇಕು, ಮಿಸ್ ಆಯ್ತಂದ್ರೆ ಹೋಗ್ಬಿಡುತ್ತೆ ಮೊಬೈಲ್. ಏಯ್ ಇದು ಚೆನ್ನಾಗಿದೆ. ಅಯ್ಯೋ ಇವಾಗ ಸ್ಯಾಡ್ ಆಯ್ತು ಗುರು. ಓದಿ 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 ಆಡಾಡ್ಬೇಕು ಬಿಪಿನಲ್ಲಿ. ಆಡಿಗ ಯಾವ ಆಡಾಡಿದೆ? ಹೊಸ ಮ್ಯೂಸಿಕ್ ಕಂಪೋಸರ್ ಇಂಡಸ್ಟ್ರಿಗೆ ಇಂಡಸ್ಟ್ರಿಗೆ ಹೊಸದಾಗಿ ಕಾಲಿಡ್ತಾವ್ರೆ ಹೊಸ ಹಾಡ್ ಜೊತೆಗೆ. ಓಯ್ ಓಯ್ ಬರ್ತಾ ಬರ್ತಾ ಇಂಟೆನ್ಸ್ ಆಗ್ತಾ ಇದು ಗೈಸ್. 360 ವ್ಯೂ ಹೆಂಗಿದೆ ಏನ್ ಕತೆ ಸುತ್ತಮುತ್ತ ಅಂತ ನೋಡ್ಕೊಂಬಿಡಿ, ಎಂಜಾಯ್ ಮಾಡಿ. 360 ಕ್ಯಾಮ್ರಾ ಇಲ್ಲ ನಮ್ಮ ಹತ್ರ, ಆದ್ರೆ ನೋಡಿ ಎಲ್ಲರೂ ಕುತ್ಕೊಂಡು 360 ವ್ಯೂ ಕೊಡ್ತಾ ಇದ್ದೀನಿ. ಆಗ್ಲೇ ಆಡಿದ್ದು ಇದು ನಾವು, ಅಂಡ್ ಇವಾಗ ಹಾಡೋಣ ಅಂತ ಹೇಳ್ಬಿಟ್ಟು ಹೋಗ್ತಿರೋದು ಇದಕ್ಕೆ ನೋಡ್ರಿ. ಇಲ್ಲಿ ನಾನು ಆಡಲ್ಲ ನಾನು ಆಡಲ್ಲ ಅಂತ ಸಣ್ಣ ಮಕ್ಕಳಿರ್ತಾರ ಎಲ್ಲರೂ. ಒಂದ್ 5 ನಿಮಿಷದ ಮುಂಚೆ ನಿಮ್ ಪರಿಸ್ಥಿತಿ ಹಿಂಗಿತ್ತು, ನಾವ್ ಹಿಂಗ್ ಬುದ್ಧಿ ಹೇಳಿದ್ವಿ, ಈಗ ನೋಡಿ ಯಾರ್ಗ ಹೇಳ್ತಾವ್ರ ಅವರು. ಗೊತ್ತಾಗುತ್ತೆ ಹೇಗಿರ್ತಾರೆ ಅಂತ ಬಿಟ್ಟು ಮೇಲೆ ಹೋದಾಗ. ನಾನ್ ನಿಮ್ ಪಕ್ಕ ಕೂರಲ್ಲಪ್ಪ ಕವರು, ಆಮೇಲೆ ನಾನ್ ಕವರ್ ಆಗ್ಬಿಡ್ತೀನಿ ಆಮೇಲೆ. ಇವ್ರು ಪಕ್ಕ ಕುತ್ಕೊಂಡ್ರೆ ಪಟ್ಟಾಕಿ ಪೋರಿಯೋ ಆಶಿಕಾ ರಂಗನಾಥ್ ಅವ್ರ ಸಾಂಗ್ಸ್ ಎಲ್ಲೆಲ್ಲು ಎಲ್ಲೆಲ್ಲು ಫ್ಯಾನ್ ಬಾಯ್. ಯಾಕೆಂದ್ರೆ ಸ್ವಲ್ಪ ಧೈರ್ಯ ಇದೆ ಇವ್ರಿಗೆ. ಅವ್ರದ ಬೇಡ ನಮ್ಗೆ ಬೇಡ ನೀವು. ಆಮೇಲೆ ಎದುರುಗಡೆ ನನ್ ಮೇಲೆ ಹಾಕ್ಬಿಡ್ತಾರೆ ಆಮೇಲೆ. ಸಾರ್ ನಮಸ್ಕಾರ. ಅಯ್ಯೋ ಇದ್ರ ಅಜ್ಜಿ ಕವರಿಂಗ್ ಇವರಿಗೆ ಏನು ಇಲ್ಲ ಇದಕ್ಕೆ. ಅಂಡ್ ಅಲ್ಲಿ ನಮ್ಮ ಮನೆಯವರೆಲ್ಲ ನಿಂತ್ಕೊಂಡು ನೋಡ್ತಾ ಇರೋ ಟಾಟಾ ಹೇಳ್ತಾವ್ರೆ ಇಡೀ ಊರೇ ಕಾಣ್ತೈತೆ. ಸ್ವಲ್ಪ ಟೆರರ್ ಆಗೈತೆ. ಏನೂ ಇಲ್ಲ ಫುಲ್ ಓಪನ್ ದೇವ್ರಡೆ ಭಯ ಆಗುತ್ತೆ. ನೋಡಿ ಹೆಣ್ಮಕ್ಳು ಎಷ್ಟು ಸಲೀಸಾಗಿ ಟೆನ್ಷನ್ ಇಲ್ದಂಗೆ ಸೆಲ್ಫಿ ಎತ್ಕೋತಾವ್ರೆ. ಅದು ಆಕ್ಚುಲಿ ಬ್ಯಾಲೆನ್ಸ್ ಮಾಡಕ್ಕೆ ಇಲ್ಲೊಬ್ರು ಎದುರುಗಡೆ ಒಬ್ರು ಕುತ್ಕೊಬೇಕು, ಅವ್ರ ಪಕ್ಕ ಪಕ್ಕನೆ ಕುತ್ಕೊಂಡ್ಬಿಟ್ಟವ್ರೆ ತಲೆನೇ ಕೆಡಿಸ್ಕೊತಾ ಇಲ್ಲ. ನಾಲ್ಕು ರೌಂಡು ಬರೀ ಫಿಲ್ ಮಾಡೋದಕ್ಕೆ ತುಂಬ ರೌಂಡ್ ಹೊಡೆದ್ಬಿಟ್ರು ನಮ್ಮನ್ನ. ಆಕ್ಚುಲ್ ಆಗಿ ಇನ್ನೂ ಸ್ಟಾರ್ಟ್ ಆಗಿಲ್ಲ, ಬಾಯಲ್ಲಿ ಅರಿಸ್ತಾವ್ರೆ. ನಾನು ನೋಡ್ರಿ ಕೆಳಗಡೆ ಒಂಥರ ಆಗುತ್ತೆ ಇವಾಗೇನು ಅನ್ಸಲ್ಲ. ಈಗ ಈಗ ಸ್ಟಾರ್ಟ್ ಈಗ ಆಟು ಗೀಟು ಎಲ್ಲ ಹಾಕ್ತಾರೆ. ಏನಿಲ್ಲ ಕೇಳಿ ಜಾತ್ರೆನಲ್ಲಿ ಎಲ್ಲ ಇದೆ. ಟೈಗರ್ ಪ್ರಭಾಕರ್ ಮೇಲೆ ಯಾರು ಆಗ್ತಾ ಇಲ್ವಲ್ಲ? ಓ ಇಲ್ಲಿ ಏನಡ ಈಗ ಆಗ್ಬಿಡ್ತು ಸಾವಿರಾಧೀಶ್ವರ ಆಗ್ಬಿಟ್ಟೆ ಮನೆಗೆ ಹೋಗೋದು. ಗುರು ಇದು ಫುಲ್ ಆತರ ಬೀಳ್ಬೇಕು ನೋಡಿ. ಬಿತ್ತು 50 ಅಯ್ಯೋ ಅಯ್ಯೋ. ಈ ನಂಬರ್ಗಳು ಬಂದ್ರೆ ಇಷ್ಟು ದುಡ್ಡು ಬರುತ್ತೆ, ಹತ್ತು ಬಿದ್ರೆ ರಿಪೀಟ್. ಓ ತಗೊಳಪ್ಪ 3, 4, 5, 6 ಔಟು. ಕಮಾನ್ 1, 2, 3, 4, 5 100 ರೂಪಾಯಿ. ಅಜ್ಜಿ ಜೋಶಲ್ಲಿ ಗೇಮ್ ಆಡ್ಕೊಂಡು ಗೇಮ್ ಆಡ್ಕೊಂಡು ಹೆಲ್ಮೆಟ್ ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಲ್ಲಿ. ಮತ್ತಿನೊಂದು ಆಟವಾ 12 ಏನಿದೆ 150. ಇವತ್ತು ಸಾಯಂಕಾಲ ಪಾರ್ಟಿ. ಫೈನಲ್ ಏನಾಯ್ತು ಅಂತ ಹೇಳ್ಬಿಡ್ತೀನಿ. 200 ರೂಪಾಯಿ ಹೋಗಿ ಹಾಕ್ಸ್ಕೊತು. ಸೊ ಈಗ ಇದ್ರ ಸಾರಾಂಶ ಏನು ಅಂತ ಅಂದ್ಬಿಟ್ಟು ಸೋತವ್ರು ಹೇಳ್ತಾರೆ. ಹೇಳಿ ಒಂದು ಸ್ವಲ್ಪ ಬಂದಿದ್ದು ಒಂದ್ಸರಿ 300 ರೂಪಾಯಿಗೆ ಖುಷಿ ಆಗ್ಬಿಟ್ಟು ಬರುತ್ತೆ ಮತ್ತೆ ತಾಕೋದು ಕೊನೆಗೆ 200 ರೂಪಾಯಿ ಕಳ್ಕೊಂಡ್ ಬರತ್ತರ ಸೇರ್ಸೋದು. ಮುಖ ನೋಡಿ ಎಕ್ಸ್ಪ್ರೆಷನ್ ನೋಡಿ ಮಜವಾಗಿ. 150 ರೂಪಾಯಿ ಆಯ್ತು ಗೆದ್ದು ತಿಂಗಳಿಂದ ಬರುವುದಾಯ್ತು. ಮತ್ತೆ 150 ರೂಪಾಯಿ ಬಿಟ್ಟು 100 ರೂಪಾಯಿ ಅಲ್ಲ ಫಸ್ಟ್ ಆಡಿದ್ದು 50 ರೂಪಾಯಿಗೆ, ಆಮೇಲೆ 100 ರೂಪಾಯಿ ಆಟ ಆಡಿದ್ದವು. ಈಗ ನೆಕ್ಸ್ಟ್ ಇದೇ ಹೇಳಿತರ ಆ ಕಡೆ ಮುಂಗಡೆಗೆ ಶೈನಿಂಗ್ ಹೊಡಿತಿರೋ ಜಿಲೇಬಿಗಳು ಇಲ್ಲಿ, ಮಿಕ್ಸ್ಚರ್ಗಳು, ಬೂಂದಿಗಳು,
ಅಲ್ಲಿ ಸ್ವೀಟ್ಗಳು, ಮೈಸೂರು ಪಾಕು. ಅದೇನಣ್ಣ ಹಿಂದೆ ನಿಂತಿರೋದು? ಓ, ಹಾಲ್ ಮಿಠಾಯಾ? ಸರಿ ಸರಿ. ಏನು ಕಲ್ಲದು? ಸುಣ್ಕಲ್ಲು. ಸುಣ್ಕಲ್ಲು. ಓ ಸರಿ ಸರಿ ಸರಿ. ಹಾಂ, ಬತ್ತಾಸು. ಗಾಡಿ ಬಿದ್ದೋಗಿದೆ ಗುರು. ಸರಿದ್ರ ನನ್ನ ಮಗಂದು ಗಾಡಿ ತೂಕಕ್ಕೆ ಒಳಗಡೆನೆ ಹೋಗ್ಬಿಟ್ಟಿದೆ. ಡ್ಯಾಮೇಜ್ ಏನು ಆಗಿಲ್ಲ, ಸ್ವಲ್ಪ ಮಣ್ಣಾಗಿದೆ ಅಷ್ಟೇ. ಸೊ ರಜ್ಜಿ ನೋಡಿ ತೂತ್ ಥೋ, ಸಿಕ್ಕಾಬಟ್ಟೆ ಬೇಜಾರಾಗ್ತಿದೆ. ಇಲ್ಲೊಂಚೂರು ಸ್ಕ್ರ್ಯಾಚ್ ಏನೋ ಆಗಿದೆ. ನಂಬರ್ ಪ್ಲೇಟ್ ಬೆಂಡ್ ಆಗಿದ್ದೆ ಒಂದು ಚೂರು. ಸರಿ ಆಯ್ತದೋ? ಓಕೆ, ಅದು ಬಿಟ್ಟು ಹೋಪ್ಫುಲಿ ಏನೂ ಆಗಿಲ್ಲ. ಈ ಗಾರ್ಡು ಬಚಾವ್ ಮಾಡಿದೆ. ಸೊ ಇಲ್ಲೂ ಏನು ಡ್ಯಾಮೇಜ್ ಆಗಿಲ್ಲ. ಥೋ, ಮನೆಗೆ ವಾಪಸ್ ಬಂದೆ. ಆ್ಯಕ್ಚುಲಿ ಫಸ್ಟ್ ಅಪ್ಡೇಟ್ ಕೊಟ್ಬಿಡ್ತೀನಿ. ಗಾಡಿಗೆ ಅಷ್ಟೊಂದೇನು ಡ್ಯಾಮೇಜ್ ಗಿಮೇಜ್ ಅಂತ ಏನೂ ಆಗಿಲ್ಲ. ಅದೇನಾಗಿದೆ ಅಂತ ಹೇಳಿದ್ರೆ, ಮೋಸ್ಟ್ಲಿ ನೆಲ ಗಟ್ಟಿ ಇರಲಿಲ್ಲ. ಸೊ ಗಾಡಿ ತೂಕ ಗೊತ್ತಲ್ಲ ನಿಮಗೆ. ವಾಪಸ್ ಮನೆಗೆ ಬಂದೆ, ಫಸ್ಟೇ ಅಪ್ಡೇಟ್ ಕೊಟ್ಬಿಡ್ತೀನಿ ಗಾಡಿದು. ಸೊ ಗಾಡಿಗೆ ಏನೂ ಡ್ಯಾಮೇಜಸ್ ಆಗಿಲ್ಲ. ಲೈಟಾಗಿ ಸೈಡ್ ಮಿರರ್ದು, ಲೆಫ್ಟ್ ಸೈಡ್ ಮಿರರ್ದು ಸ್ಕ್ರ್ಯಾಚ್ ಆಗಿದೆ. ಆ್ಯಂಡ್ ಅದ್ರ ಜೊತೆಗೆ ಲೆಫ್ಟ್ ಸೈಡ್ ನಕಲ್ ಗಾರ್ಡ್ಸು, ಬಿದ್ದಿರೋದು ಲೆಫ್ಟ್ ಸೈಡ್ ಅಲ್ವಾ ಗಾಡಿ, ಸೊ ಹಾಗಾಗಿ ಲೆಫ್ಟ್ ಸೈಡ್ ನಕಲ್ ಗಾರ್ಡ್ಸ್ ಒಂದು ಸ್ವಲ್ಪ ಸ್ಕ್ರ್ಯಾಚ್ ಆಗಿದೆ ಅಷ್ಟೇ. ಅದು ಬಿಟ್ಟು ಇನ್ನೇನು ಒಂಚೂರು ಹೆಚ್ಚು ಕಡಿಮೆ ಆಗಿಲ್ಲ. ದೇವ್ರದೇ, ಇವತ್ತು ಎರಡೆರಡು ಸರಿ ಬಚಾವ್ ಆಗಿದ್ದೀನಿ. ಒಂದು ಹೆಲ್ಮೆಟ್ ಬಿಟ್ಟು ಓಡ್ ಬಂದುಬಿಟ್ಟಿದ್ದೆ ಎಲ್ಲ ಒಂದು ಕಡೆ, ವಿತ್ ಕ್ಯಾಮ್ರಾ ಮೌಂಟೆಡ್ ಇತ್ತು ಅದು, ಬರೀ ಹೆಲ್ಮೆಟ್ ಅಲ್ಲ. ಹೆವಿ ಭಯ ಆಗ್ಬಿಟ್ಟಿತ್ತು. ಬಂದು ಬಿಟ್ಬಿಟ್ಟು ಬಂದುಬಿಟ್ಟಿನಿ ಎಷ್ಟು ದೂರಕ್ಕೆ. ಅದಾದಮೇಲೆ ವಾಪಸ್ ಹೋದಾಗ ಪಾಪ ಯಾವುದೋ ಹುಡುಗ ತೆಗೆದಿಟ್ಬಿಟ್ಟು ಅವನೇ ಅಲ್ಲಿ ಕಾಯ್ಕೊಂಡು ನಿಂತಿದ್ದ, ಬರ್ತೀನಿ ಅಂತ ಅಂದ್ಬಿಟ್ಟು ಕ್ಯಾಮ್ರಲ್ಲಿ ಎದ್ದಿದ್ದು ನೋಡ್ಬಿಟ್ಟು. ಸೊ ತುಂಬ ಅಪರೂಪ ಆತನ ತೋರಿಸಿ ಅಂತೋರ್ಸಿಗೋದು. ಎರಡನೇದು ಗಾಡಿ ಬಿದ್ದಿತ್ತು. ಸೊ ಸದ್ಯಕ್ಕೆ ಫುಲ್ಲು ಒಂಥರ ಸಾಫ್ಟ್ ಮಣ್ಣ ಮೇಲೆ ಬಿದ್ದಿತ್ತು, ಹಾಗಾಗಿ ಏನೂ ಡ್ಯಾಮೇಜಸ್ ಆಗಲ್ಲ. ಕಲ್ಲು ಗಿಲ್ಲು ಏನೂ ಇರಲಿಲ್ಲ. ಮೇ ಬಿ ಏನಾದ್ರು ಕಲ್ಲು ಗಿಲ್ಲು ಏನಾದ್ರು ತಿಂದರೆ ಡ್ಯಾಮೇಜಸ್ ಆಗಿರ್ಬೇನೋ. ಸೊ ದೇವ್ರು ಕಾಪಾಡಿದ್ರು ಇವತ್ತು. ಸೊ ಎನಿವೇ, ಇದಿಷ್ಟು ಹೇಳ್ತಾ ಈ ವ್ಲಾಗ್ನ ಎಂಡ್ ಮಾಡ್ತೀನಿ ಇಲ್ಲಿಗೆ. ಜಾತ್ರೆಯಲ್ಲಿ ಅವೆರಡು ಬಿಟ್ಟು ಇನ್ಯಾವುದೂ ಅಷ್ಟೊಂದು ಆಡೋವಂಥದ್ದು ಇಲ್ಲ. ಮಕ್ಕಳು ಆಡೋದೇ ಜಾಸ್ತಿ ಇದ್ದಿದ್ದು. ಓಕೆನ, ದೊಡ್ಡವ್ರಿಗೆ ಒಂದೆರಡು ಇತ್ತು, ಎರಡು ಮೂರು ಇತ್ತು. ಬಟ್ ನಮ್ಗೆ ಅನಿಸಿದೆ ಎರಡೇ ಬೆಟರ್ ಅಂತ. ಸೊ ಅವೆರಡೂ ಆಡಿದ್ವಿ ಆ್ಯಂಡ್ ಅಲ್ಲಿ ಇಲ್ಲಿ ಸುತ್ತಾಡ್ಕೊಂಡು ವಾಪಸ್ ಬಂದ್ವಿ. ಸೊ ಥ್ಯಾಂಕ್ ಯು ಸೊ ಮಚ್ ಎಲ್ರಿಗೂ ವ್ಲಾಗಲ್ಲಿ ಇವರೆಗೂ ನೋಡಿದ್ದಕ್ಕೆ. ಐ ಹೋಪ್ ಇಷ್ಟ ಆಯಿತು ಅಂತ. ಇಷ್ಟ ಆಗಿದೆ ನಿಮ್ಮದು ಇರಲಿ ಅಂತ ಒಂದು ಲೈಕ್ ಹಾಕ್ಬಿಡಿ. ಹೊಸಬ್ರೆ ಯಾರು ನೋಡ್ತಾ ಇರೋ ಮರಿದಂಗೆ ಸಬ್ಸ್ಕ್ರೈಬ್ ಆಗಿ ಜಾಯ್ನ್ ಆಗಿ ನಿಮ್ಮ ಫ್ಯಾಮಿಲಿಗೆ. ಸಿಗ್ತೀನಿ ಮತ್ತೆ ನಾಳೆ ಇನ್ನೊಂದು ಹೊಸ ವ್ಲಾಗಲ್ಲಿ. ಟಿಲ್ ದೆನ್ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್. ಬಾಯ್.